ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಧ್ಯಾನ ಮಾಡಲಿರುವ ಕಾರ್ಯವೇನೆಂದರೆ ಯಾವ ರೀತಿಯಾಗಿ ನಮ್ಮ ಕಣ್ಣೀರು ನಮಗೆ ಆಶೀರ್ವಾದವಾಗಿ ಇರುತ್ತದೆ ಎಂಬುದಾಗಿ ನಮ್ಮ ಕಣ್ಣೀರಿನ ಜೀವನ ಕಣ್ಣೀರನ್ನು ದಾಟುವ ವೇಳೆಗಳು ಬರುತ್ತದೆ ಕಣ್ಣೀರಿನ ಕಣ್ಣೀರನ್ನ ದಾರಿಯನ್ನು ನಡೆಯುವಂತಹ ಸಮಯಗಳು ಬರುವಾಗ ಯಾವ ರೀತಿ ದೇವರು ನಮಗೆ ಇವತ್ತು ಒಂದು ಧೈರ್ಯವನ್ನು ಒಂದು ನಂಬಿಕೆಯನ್ನು ಕೊಡುತ್ತಾ ಇದ್ದಾರೆ ನೋಡಿರಿ ಆ ಆರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ಲೋಕ್ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ಒನ್ ಬಡವರಾದ ನೀವು ಧನ್ಯರು ದೇವರ ರಾಜ್ಯವು ನಿಮ್ಮದೇ ಈಗ ಹಸಿ ಹಸಿದಿರುವವರಾದ ನೀವು ಧನ್ಯರು ನಿಮಗೆ ತೃಪ್ತಿಯಾಗುವುದು ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ಎಂಬುದಾಗಿ ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ಹಾಲೆಲ್ಲೂ ಯಾಲ್ ದೋಸ್ ಆರ್ ವೀಪಿಂಗ್ ಟುಡೇ ನಾವು ಎನ್ ದ ಸೀಸನ್ ಯು ವಿಲ್ ಲಾಫ್ ಎಂಬುದಾಗಿ ದೇವರು ನಿಮ್ಮನ್ನು ನಗುವಂತೆ ಮಾಡುವರು ಎಂಬುದಾಗಿ ಬೈಬಲಲ್ಲಿ ನೋದಿ ನೋಡುವಾಗ ಒಂದು ಉದಾಹರಣೆಯನ್ನು ನಾನು ಹೇಳುತ್ತೇನೆ ಅಬ್ರಹಾಮನು ಸಾರಳು ಅವರಿಗೆ ಮಕ್ಕಳು ಇಲ್ಲದ ಕಾರಣ ಅವರು ಅಳುತ್ತಾ ಇದ್ದರು ಅವರಿಗೆ ಅವರು ದೇವರನ್ನ ನಂಬುತ್ತಾ ಇದ್ದರು ಆದರೆ ಅವರ ಜೀವನವು ಕಠಿಣವಾಗಿತ್ತು ಅವರಿಗೆ ಒಂದು ಮಗು ಬೇಕಾಗಿತ್ತು ಅವರಿಗೆ ಒಂದು ಸಂತತಿ ಬೇಕಾಗಿತ್ತು ದೇವರು ಕೂಡ ಒಂದು ಸಂತತಿ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದರು ಇಪ್ಪತ್ತೈದು ವರ್ಷಗಳು ಕಳೆಯುತ್ತಾ ಬಂತು ಅವರು ಕಣ್ಣೀರಿನ ಹಾದಿಯಲ್ಲಿ ಇದ್ದರೂ ಕೂಡ ಅಲಿಯ ದೇವರು ಬಂದು ಹೇಳುತ್ತಾ ಇದ್ದಾರೆ ಸಾರಳ ಬಳಿಗೆ ಅಬ್ರಾಹಮನ ಬಳಿಗೆ ಹೇಳುತ್ತಾ ಇದ್ದಾರೆ ನಾನು ನಿಮಗೆ ಈ ಸಾಕನನ್ನು ಕೊಡುತ್ತ ಕೊಡುತ್ತೇನೆ ಈ ಸಾಕನು ಎಂಬುದಾಗಿ ನೋಡುವಾಗ ಹೆಸರ ಅರ್ಥ ನಗು ಎಂಬುದಾಗಿ ಹಲಲುಯ ಲಾಫ್ಟರ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಲಲುಯ ಅವಾಗ ಅಬ್ರಹಾಮನಿಂದ ನಂಬಲಿಕೆ ಆಗಲಿಲ್ಲ ಸಾರಳಿಂದ ಮೊದಲು ನಂಬಲಿಕೆ ಆಗಲಿಲ್ಲ ಅವರು ನಕ್ಕರ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಆ ಕಣ್ಣೀರಲ್ಲೂ ಕೂಡ ದುಃಖದ ಒಂದು ನಗು ನಂಬಲಾರದ ಒಂದು ಅಂದರೆ ಅದನ್ನು ಆ ಸಮಯದಲ್ಲಿ ಎದುರು ನೋಡಲಾರದ ಅಂಗೀಕಾರ ಮಾಡಲಾರದ ಒಂದು ಒಂದು ಕಾರ್ಯವಾಗಿತ್ತು ಆದರೆ ದೇವರು ನೋಡ್ರಿ ಅವರನ್ನು ನಗುವಂತೆ ಮಾಡಿದರು ಹಾಲೆಲುಯ ಹಿ ಮೇಡ್ ದಮ್ ಸ್ಮೈಲ್ ಹಿ ಮೇಡ್ ದಮ್ ಟು ಲಾಫ್ ಹಿ ಮೇಡ್ ದಮ್ ಟು ರಿಜಾಯ್ಸ್ ಯಾ ಬೈ ಫುಲ್ಫಿಲ್ಲಿಂಗ್ ಆತನ ವಾಗ್ದಾನವನ್ನು ನೆರವೇರಿಸಿದರು ಈ ಸಾಕನನ್ನು ನೂರು ವಯಸ್ಸಲ್ಲಿ ಕೊಟ್ಟರು ಹಾಲೆಲುಯ ಇವತ್ತು ಕೂಡ ಯಾ ವಾಟ್ ಅವರ್ ರೀಸನ್ ಯೋರ್ ಕ್ರೈಂಗ್ ಮೇ ಬಿ ಲೈಕ್ ಏಬ್ರಾಹ್ಯಾಮನ್ ಸಾರಾ ಹಲೆಲ್ಯಾ ಆರ್ ಯು ಕ್ರೈಂಗ್ ಫಾರ್ ಅ ಚೈಲ್ಡ್ ಅಯ್ಯೋ ಮದುವೆ ಆಗಿ ಇಷ್ಟು ವರ್ಷಗಳು ನನಗೆ ಮಗು ಇಲ್ಲವಲ್ಲ ಗರ್ಭಧಾರಣೆ ಆಗತ್ತು ಆಗುತ್ತಾ ಇಲ್ಲ ಅದಕ್ಕೆ ಯಾವ ಸಾಧ್ಯತೆಗಳು ಇಲ್ಲವಲ್ಲ ಅನೇಕ ಸಾಧ್ಯಗಳು ಇದೆಯಲ್ಲ ಎಂಬುದಾಗಿ ಅಳುತ್ತಾ ಇದ್ದೀರಾ ದೇವರು ಅಬ್ರಹಾಮನಿಗೆ ನಂಬಿಗಸ್ಥರಾಗಿದ್ದರು ಒಂದು ಈ ಕೊಟ್ಟು ನಗುವಂತೆ ಮಾಡಿದರು ಸಾರಳು ನಕ್ಕಳು ಅವಳು ಹೇಳ್ತಾ ಇದ್ದಾಳೆ ಈ ಈ ಸಾಕನನ್ನು ಈ ವಯಸ್ಸಲ್ಲಿ ನಾನು ಹೊಂದಿದ ಮೇಲೆ ನನ್ನ ಜೊತೆಗೆ ಅನೇಕ ಸ್ತ್ರೀಗಳು ಹೆಂಗಸರು ನಗುತ್ತಾರೆ ಎಂಬುದಾಗಿ ಅಲೆಲುಯ್ಯ ಆ ಪ್ರವಾದನಾತ್ಮಕ ಕಾರ್ಯವು ಇವತ್ತು ನಿಮ್ಮ ಜೀವನದಲ್ಲೂ ಕೂಡ ನಡೆಯುತ್ತದೆ ಖಂಡಿತ ಕಣ್ಣೀರನ್ನು ಒರೆಸ್ಕೊಳ್ಳ್ರಿ ದೇವರ ಮುಂದೆ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಾ ಯಾರ ಮುಂದೆ ಸುರಿಸ್ತಾ ಇದ್ದೀರಿ ಡಾಕ್ಟರ್ ಮುಂದೆ ನಾ ಮನುಷ್ಯರ ಮುಂದೆ ತಂದೆ ತಾಯಿಯ ಮುಂದೆ ಸ್ನೇಹಿತರ ಮುಂದೆ ಗಂಡನ ಮುಂದೆ ಅಳ ಅಳುವುದನ್ನು ನೆಲೆಸಿಬಿಟ್ಟು ದೇವರ ಮುಂದೆ ಹೋಗಿ ಅಳಿರಿ ಅಲೆಲುಯ್ಯ ಅಲ್ಲಿ ಇವತ್ತು ನಾ ಅಳುವ ನೀವು ನಾಳೆ ನಗುವಿರಿ ಆಮೇನ್ ಅಲ್ಲಲ್ಲಿ ಅದೇ ರೀತಿಯಾಗಿ ಆಗಲಿ ಎಂಬುದಾಗಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲು ಇಷ್ಟಪಡುತ್ತೇನೆ ಅಲ್ಲಲ್ಲಿ ಹಲವಾರು ಸಹೋದರಿಯರು ಹಲವಾರು ಯವನಸ್ಥ ಸಹೋದರಿಯರು ಮದುವೆ ಆಗಿ ಒಂದು ಮಗು ಬೇಕು ಒಂದು ಗಂಡು ಮಗು ಬೇಕು ಒಂದು ಹೆಣ್ಣು ಮಗು ಬೇಕು ಒಂದು ಒಳ್ಳೆಯ ಮಗು ಬೇಕು ಒಂದು ಪ್ರವಾದಿಯ ನನಗೆ ಬೇಕು ಒಂದು ದೇವರ ಸೇವೆ ಮಾಡುವ ಮಗು ನನಗೆ ಬೇಕು ಒಂದು ಅಭಿಷಿಕ್ತವಾದ ಮಗು ನನಗೆ ಬೇಕು ಎಂಬುದಾಗಿ ಅಳುತ್ತಾ ಇರುವ ಪ್ರತಿಯೊಬ್ಬೊಬ್ಬರಿಗಾಗಿ ದೇವರೇ ನಿನ್ನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ ನೀನು ಕಣ್ಣೀರು ನೋಡುವ ದೇವರು ಸ್ವಾಮಿ ಹನ್ನಾಳ ಕಣ್ಣೀರನ್ನು ನೋಡಿ ಅವಳಿಗೆ ಸಾಮುವೆಲನನ್ನು ಕೊಟ್ಟು ಅವಳನ್ನು ಆಶೀರ್ವದಿಸಿ ಘನಪಡಿಸಿ ಿ ಗೌರವಪಡಿಸಿ ದೇಶಕ್ಕೆ ಪ್ರವಾದಿಯಾಗಿ ದೇಶಕ್ಕೆ ನ್ಯಾಯಾಧಿಪತಿಯಾಗಿ ಆ ಸಾಮುವೆಲನನ್ನು ಉಪಯೋಗ ಮಾಡಿದ ದೇವರೇ ಸಭೆಯನ್ನು ಕಟ್ಟಿದ ದೇವರೇ ಅಲ್ಲೆಲು ರಾಜ್ಯವನ್ನು ಕಟ್ಟಿದ ದೇವರೇ ಇವತ್ತು ಕೂಡ ಯಾರ್ಯಾರು ಅಳುತ್ತಾ ಇದ್ದಾರೋ ಅವರ ಕಣ್ಣೀರು ಬರಿಯಾಗಿ ಹೋಗುವುದಿಲ್ಲ ಸ್ವಾಮಿ ಆ ಕಣ್ಣೀರನ್ನು ಬದಲಿ ಮಾಡಿ ಆ ಕಣ್ಣೀರನ್ನು ತಕ್ಕೊಂಡು ಆ ಕಣ್ಣೀರನ್ನು ಆಶೀರ್ವದಿಸಿ ಆ ಕಣ್ಣೀರನ್ನು ನೆನಪು ಮಾಡಿಕೊಂಡು ಅದಕ್ಕೆ ಬದಿಯಾಗಿ ಬದಲಾಗಿ ನಿನ್ನ ಮಕ್ಕಳಿಗೆ ಒಂದು ಮಗು ಕೊಡು ಒಂದು ಮಗು ಕೊಡು ಒಂದು ಮಗು ಕೊಡು ಒಂದು ಮಗು ಕೊಡು ಅಂತ ಇನ್ನು ಐದು ಮಕ್ಕಳನ್ನು ಕೊಟ್ಟ ದೇವರಲ್ಲವೇ ಇವತ್ತು ಅದೇ ರೀತಿಯಾಗಿ ನಿನ್ನ ಅಳುವಂಥ ನಿನ್ನ ಮಕ್ಕಳಿಗೆ ಮಕ್ಕಳನ್ನ ಕೊಡು ಮಕ್ಕಳ ಭಾಗ್ಯ ನಿನ್ನಿಂದ ಬರುತ್ತದೆ ಮಕ್ಕಳ ಸಂತಾನ ಸಂತಾನದ ಪುತ್ರ ಸಂತಾನದ ಆಶೀರ್ವಾದ ನಿನ್ನಿಂದ ಬರುವ ಬಹುಮಾನ ನೀನು ಬಹುಮಾನಿಸು ನಿನ್ನ ಮಕ್ಕಳನ್ನ ಕನಿಕರಿಸು ಪರಾಂಬರಿಸು ಅಲ್ಲೆಲ್ಲೂ ಯಾ ಅಪ ತಳ್ಳಬೇಡ ಅಯ್ಯ ನಿಂದಿಸಬೇಡ ಅಯ್ಯ ಇನ್ನು ಕಾದದ್ದು ಸಾಕು ಕಾದದ್ದು ಸಾಕು ಕಾದದ್ದು ಸಾಕು ಈ ತಿಂಗಳು ಈ ವರ್ಷದಲ್ಲಿ ಒಂದು ಮಗು ಕೈಯಲ್ಲಿ ಎತ್ತಿ ಹಿಡಿಯಲಿ ಎಸ್ ಲಾಡ್ ಪ್ರತಿಷ್ಠೆ ಮಾಡಲಿ ಹೆಸರಿ ನಾಮಕರಣ ಮಾಡಲಿ ಎಸ್ ಮಾಸ್ಟರ್ ಬರ್ತ್ಡೇ ಆಚರಿಸಲಿ ನಾನು ಪ್ರಾರ್ಥನೆ ಮಾಡುವಾಗಲೇ ಅನೇಕರ ಗರ್ಭಕೋಶಗಳು ತರೆಯಲ್ಪಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಗರ್ಭದಲ್ಲಿ ಶಕ್ತಿ ಎಳೆದು ಬರಲಿ ಓ ಹಾಲಲು ನಿನ್ನ ಅಭಿಷೇಕ ಎಳೆದು ಬರಲಿ ಮರಿಯಳನ್ನು ಆಶೀರ್ವದಿಸಿದ ದೇವರು ಎಲೆಜಬೇತನ್ನು ನೆನಪು ಮಾಡಿದ ಅದೇ ದೇವರ ಓ ಕರುಣೆ 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 ನಿನ್ನ ದಯೆ ಎಸಪ್ಪ ಈ ಸಮಯದಲ್ಲಿ ಯಾರು ಯಾರು ಎಲಿಜಬೆತ್ಳ ಹಾಗೆ ಸಾರಳ ಹಾಗೆ ರಬೇಕಳ ಹಾಗೆ ರಾಹೇಲ್ ಹಾಗೆ ಅಳುತ್ತಾ ಇದ್ದಾರೆ ಒಂದು ಮಗು ಒಂದು ಮಗು ಎಂಬುದಾಗಿ ಹೇಳುತ್ತಾ ಇದ್ದಾರಪ್ಪ ಅವರಿಗೆ ಒಂದಲ್ಲ ಎರಡು ಮಗು ಕೊಡುವ ಸಾಮರ್ಥ್ಯವುಳ್ಳ ದೇವರು ಸಾಮರ್ಥ್ಯವುಳ್ಳ ದೇವರು ಈ ಸಮಯದಲ್ಲಿ ಸಂಧಿಸು ಭೇಟಿ ಮಾಡು ರಮ ಶಂದಳ ರವ ಕಬ ಇವತ್ತು ಒಂದು ಅನುಗ್ರಹದ ದಿನವಾಗಿರಲಿ ಅಪಾಯಿಂಟೆಡ್ ವೇಳೆ ಆಗಿರಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನು ಆಮೇನ್ ಪ್ರಿಯ ಸಹೋದರಿಯರೇ ಒಂದು ವೇಳೆ ಒಂದು ಮಗುಗಾಗಿ ನೀವು ನಿಮಗಾಗಿ ನಿಮ್ಮ ಮಕ್ಕಳು ನಿಮ್ಮ ಸೊಸೆ ನಿಮ್ಮ ಮಗಳುಗಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಿ ನಿಮ್ಮ ಸಂಬಂಧಿಕರಿಗಾಗಿ ಒಂದು ಮಗು ಬೇಕು ಗರ್ಭ ಬೇಕು ಶಿಂದ ಒಂದು ಒಂದು ಫಲ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಅಳುತ್ತಾ ಆರೈಕೆ ಮಾಡುತ್ತಾ ಉಪವಾಸ ಮಾಡುತ್ತಾ ಇದ್ದೀರಾ ಧೈರ್ಯವಾಗಿರ್ರಿ ನಂಬಿರಿ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಹೇಳ್ರಿ ಅಡ್ವಾನ್ಸಾಗಿ ಹೇಳ್ರಿ ಓ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ದೇವರು ಮಗು ಕೊಟ್ಟಿದ್ದಾನೆ ಎಂಬುದಾಗಿ ಹಲಲುಯ್ಯ ನಂಬ್ರಿ ಹಲಲುಯ್ಯ ದೇವರು ನಿಮ್ಮ ನಂಬಿಕೆಯನ್ನು ಎಂದಿಗೂ ಆಶಾಭಂಗ ಮಾಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ